ಗೈಸ್, ಇದು ಈಗ ನೋಡ್ತಾ ಇದೀರ ನೀವು, ಇದು ಇದು ಅರ್ಧ ಚಂದ್ರ ಕಾಣ್ತಾ ಇರೋದು, ಇವತ್ತು ಇರೋದು ಅರ್ಧ ಚಂದ್ರ, ಅದರಿಂದ ಅರ್ಧ ಚಂದ್ರ ಕಾಣಿಸ್ತಾ ಇದೆ. ಸೂಪರ್. ಇದು ಬಂದು ಆರ್ಮಿ ಕೆಫೆ. ಇದು ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿತ್ತು. ಇಲ್ಲಿ ಬರ್ಬೇಕು ಬರ್ಬೇಕಲ್ವಾ ಅಂದ್ರೆ ಇಂಡಿಯಾದಲ್ಲಿ ನಾವು ಇದಾಗ್ತಾವ್ರಿಯ ಹುಟ್ಟಿದಕ್ಕೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿತ್ತು. ಇಲ್ಲಿ ಬಂದು ಈಗ ಸ್ಟ್ರೈಟ್ ಸ್ಟ್ರೈಟ್ ರೋಡ್ ಸಿಗ್ತೈತೆ. ಅಂದರೆ ಇಲ್ಲಿ ಈ ಒಂದು ಏರಿಯಾ ಆ ಥರ ಆನ್ಲೈ ಅಂತ ಬರುತ್ತೆ. ಆನ್ಲೈ ಇಲ್ಲಿಂದ ಇನ್ನೂ ಇದೆ 80-90 ಕಿಲೋಮೀಟರ್ ಇನ್ನೂ ಇದೆ. ಈ ಕಡೆ ಸೈಡಲ್ಲಿ ಆನ್ಲೈ ಆನ್ಲೈ ಬಿಟ್ಟರೆ ಮತ್ತೆ ಸಿಗೋದು ನಿಮಗೆ ಉಮ್ಲಿಂಗ್ಲಾ. ಉಮ್ಲಿಂಗ್ಲಾ ಬಿಟ್ಟರೆ ಲಾಸ್ಟ್ ಬಾರ್ಡ್ರ್ ಚೈನಾ ಬಾರ್ಡ್ರ್ ಸಿಗುತ್ತೆ. ಚೈನಾ ಬಾರ್ಡ್ರ್ ಸಿಗುತ್ತೆ, ಅಲ್ಲಿಗೆ ನಾವು ಹೋಗಲ್ಲ. ಚೈನಾ ಬಾರ್ಡ್ರಿಗೆ ನಾವು ಹೋಗಲ್ಲ. ಅಲ್ಲಿಗೆ ಏನಕ್ಕೆ ಅಂತೇಳಿದ್ರೆ ನಮಗೆ ಒಂದು ದಿನದಲ್ಲಿ ಹೋಗಿ ರಿಟರ್ನ್ ಬರಬೇಕಾಗುತ್ತೆ. ಅದು ಬರೋದು ಸಿಕ್ಕಾಬಟ್ಟೆ ಟಾಸ್ಕ್, ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ನೋಡೋಣ ಏನಾಗುತ್ತೆ ನೋಡೋದ್ಬಿಟ್ಟು. ಉಮ್ಲಿಂಗ್ಲಾ ಅಂತೂ ಹತ್ತಿಸ್ತೀನಿ ಗಾಡಿನ, ಅದಂತೂ ಪಕ್ಕ. ರೋಡು ಸ್ಟ್ರೈಟ್ ಇರೋದ್ರಿಂದ 80-90-70 ಆ ಥರ ಹೋಗ್ತಾ ಇದ್ದೀನಿ. ಈಗ ಬಂದು ಸ್ವಲ್ಪ ಅಪ್ಪಿದೆ, ಅದರಿಂದ 80 ಇಡ್ಕೊಂಡಿದ್ದೀನಿ. ಈಗ ಡೌನ್ ಬಂದರೆ 90 ಆ ರೇಂಜಲ್ಲಿ ಹೋಗ್ತಾ ಇದ್ದೀನಿ. ಗಾಳಿ ಸಿಕ್ಕಾಬಟ್ಟೆ ಹೊಡಿತೈತೆ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಹೊಡಿತೈತೆ. ಇನ್ನೊಂದು 10-15 ಕಿಲೋಮೀಟ್ರಲ್ಲಿ ಒಂದು ಟೌನ್ ಸಿಗುತ್ತೆ, ನ್ಯೂಮಾ ನ್ಯೂಮಾ ಅಂತ ಬರುತ್ತೆ. ಗಾಳಿ ಅಡ್ಡ ಹೊಡಿತೈತೆ ಗೈಸ್, ಅದೊಂದೇ ಹಿಂಸೆ. ಇಲ್ಲಿ ನೋಡಿ, ಒಳೆ ಅಲ್ಲಿಂದ ಶುರುವಾಗಿದ್ದು ಇಲ್ಲಿ ತನಕನೂ ಜೊತೆಲೇ ಇದೆ ಗೈಸ್. ರೋಡು ಮಾತ್ರ ಸೂಪರಾಗಿ ಆಗೈತೆ, ಸೂಪರ್ ಅಂದರೆ ಸೂಪರಾಗಿ ಆಗೈತೆ ರೋಡು, ಏನು ತೊಂದರೆ ಇಲ್ಲ. ಈಗ ನಿಮ್ಮ ತನಕ ಚೆನ್ನಾಗಿದೆ, ನಿಮ್ಮಂದ ಆಚೆ ಮತ್ತು ಸಿಂಗಲ್ ರೋಡ್ ಸಿಗ್ಬೋದು. ಆಚೆ ಇನ್ನೂ ಕೆಲಸ ಆಗಿರಲ್ಲ, ಸಿಂಗಲ್ ರೋಡೇ ಇರುತ್ತೆ. ನಿಮ್ಮ ತನಕ ನ್ಯೋಮ NYOMA ನ್ಯೋಮ. ಅವರುಗಳೀಗ ಹಿಂದೆ ಇದ್ದಾರೆ, ನಾವೀಗ ಅಲ್ಲೊಂದು ಬ್ರೇಕ್ ತೊಗೊಂಡಿದ್ವಿ ಅಲ್ಲಿಂದ. ಅವರುಗಳೀಗ ಹಿಂದೆ ಇದ್ದಾರೆ, ನಾನು ಹೊರಟೆ ಅಲ್ಲಿಂದ. ಯಾಕೆಂದರೆ ಅವ್ರು ಸ್ವಲ್ಪ ಫಾಸ್ಟ್ ಬರ್ತಾರೆ, ನಾನು ಮುಂದೆ ಬಂದಿರ್ತೀನಿ ಅಂತೇಳ್ಬಿಟ್ಟು, ಮುಂದೆ ಹೋಗಿರ್ತೀನಿ ಅಂತೇಳ್ಬಿಟ್ಟು ಬಂದೆ. SML ಇಲ್ಲಿ SML ಚೆನ್ನಾಗಿ ಓಡ್ತಾ ಇದೆ ಗೈಸ್. ಟಾಟಾ ಬಿಟ್ಟರೆ SML ಚೆನ್ನಾಗಿ ಓಡ್ತಾ ಇರೋದು ಅಂತ ಹೇಳ್ತಾರೆ ಈ ಥರ ಗಾಡಿಗಳಲ್ಲಿ, ದೊಡ್ಡ ಗಾಡಿಗಳಲ್ಲಿ. ಡಂಪರು ಅಷ್ಟೇ, ಟಿಪ್ಪರ್ ಗಾಡಿಗಳಂತೂ ಟಾಟಾನೇ ಜಾಸ್ತಿ, 80% ಟಾಟಾನೇ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅಲ್ಲಿ ಒಳೆ ಹೋಗಿದೆ, ಆದರೂ ಒಂದು ಇದು ಇಲ್ಲಿ ಕಾವಲೆ ಥರ ಚಿಕ್ಕದಾಗಿ ಇಲ್ಲೂ ಹರಿದಿದೆ ನೋಡಿ. ಸೂಪರಾಗಿದೆ ಮಾತ್ರ ಇದು. ಚಂದಮಾಮ 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 ಕಾಣ್ತವನ್ನೆ, ಚಂದಮಾಮ ಕಾಣ್ತವನ್ನೆ, ಮಾಮ ಕಾಣ್ತವನ್ನೆ, ಚಂದಮಾಮ ಕಾಣ್ತವನ್ನೆ. ಹೆಂಗಿದೆ ನೋಡಿ ಗೈಸ್ ವ್ಯೂಸು, ಯಪ್ಪ ಜಬರ್ದಸ್ತ್ ಆಗೈತೆ, ನಂತರ ಜಬರ್ದಸ್ತ್ ಜಬರ್ದಸ್ತ್. ಸುತ್ತ 4 ಕಡೆನೂ ಬೆಟ್ಟನೇ,
ನಾಲ್ಕು ಕಡೆನೂ ಬೆಟ್ಟನೇ ಗೈಸ್, ಯಾವ ಕಡೆ ನೋಡಿ ಬೆಟ್ಟನೇ. ಇಲ್ಲಿ ಒಂಚೂರು ತಣ್ಣಗೈತೈತೆ, ಯಾಕೆಂದರೆ ಇಲ್ಲಿ ಪಕ್ಕದ ಬೆಟ್ಟದಲ್ಲೇ ಐಸ್ ಐತೆ. ಇಲ್ಲಿ ಕೋಲ್ಡ್ ಏರಿಯಾ, ಇದು ಸ್ವಲ್ಪ ಕೋಲ್ಡ್ ಏರಿಯಾನೇ. ಇದೇ ಗೊತ್ತಾ, ಸೂಪರ್ ಆಗೈತೆ ಮಾತ್ರ, ಸೂಪರ್ ರೋಡ್ ಮಾತ್ರ ಇದು. ಈ ರೋಡ್ ಅಂತೂ ಸೂಪರ್ ಆಗೈತೆ ಮಾತ್ರ. ಏನಿಲ್ಲ, ಇದು ಈ ರೋಡ್ ಈ ಒಂದು ಸೀನರಿ ಇದೆಯಲ್ಲ, ಇದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೇ. ಈಗ ಬೇರೇನಿಲ್ಲ, ಇಲ್ಲಿ ಹೆಚ್ಚಿನ ಅಂಶ ಆರ್ಮಿ ಕ್ಯಾಂಪ್ ಏರಿಯಾಗಳು, ಅದರಿಂದ ನಾನು ಜಾಸ್ತಿ ವಿಡಿಯೋಸ್ ಮಾಡಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ದೇಶದ ರಕ್ಷಣೆಗೆ ಒಂದು ಇದಾಗುತ್ತೆ, ಚಾಲೆಂಜ್ ಆಗಿಬಿಡುತ್ತೆ. ಅದರಿಂದ ನಾನು ಜಾಸ್ತಿ ಇಲ್ಲಿ ವಿಡಿಯೋಸ್ ಮಾಡಲ್ಲ. ನಾನು ಇಲ್ಲಿಂತಲ್ಲ, ಎಲ್ಲೇ ಆಗಲಿ ಆರ್ಮಿ ಆ್ಯಕ್ಟಿವಿಟಿ ಜಾಸ್ತಿ ಇರೋ ಕಡೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಆರ್ಮಿ ಆ್ಯಕ್ಟಿವಿಟಿ ಇಲ್ಲ. ಗೈಸ್ ಈ ಒಳೆ ನೋಡಿ ಗೈಸ್, ಬಂದಿರೋದು ಹೆಂಗೆ ಬಂದಿದೆ ಅಂತ, ಸೂಪರ್ ಆಗೈತೆ ಗೈಸ್. ವಾವ್, ಜಬರ್ದಸ್ತ್ ಅಂದರೆ ಜಬರ್ದಸ್ತ್ ಗೈಸ್. ಈ ಸೀನರಿ ಇದೆಯಲ್ಲ ನೋಡೋಕ್ಕೆ, ಆಹಾ, ಎರಡು ಕಣ್ಣು ಸಾಲದು ಗೈಸ್. ಇದು ನ್ಯೋಮಾ ಸಿಟಿ, ನ್ಯೋಮಾ ಅಂತ ಬರುತ್ತೆ. ಮುಂದೆ ಕಾಣಿಸ್ತಾ ಇದೆಯಾ, ಅಲ್ಲಿ ದೂರದಲ್ಲಿ ಒಂದು ಸಿಟಿ ಕಾಣಿಸ್ತಾ ಇದೆಯಾ? ಊರು ಕಂಡಂಗೆ ಸ್ವಲ್ಪ ಮನೆಗಳು ಇದೆಲ್ಲ. ಸಿಟಿ ಅಂದರೆ ಇಲ್ಲಿದು ಸಿಟಿ ಇಷ್ಟೇನೆ, ಇದೇ ದೊಡ್ಡ ಸಿಟಿ ಅಂತ ಹೇಳ್ಬೋದು. ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಊರುಗಳು ಬರುತ್ತೆ, ಟೌನ್ಗಳು ಬರುತ್ತೆ. ಬಟ್ ಇಲ್ಲಿಗೆ ನ್ಯೋಮಾ ಇದು ಮೈನ್ ಒಂದು ಟೌನು. ಟೌನ್ ಅಂತ ಹೇಳಿದ್ರೆ ಸಿಟಿ ಅಂತಲೇ ಹೇಳ್ಬೋದು ಇಲ್ಲಿಗೆ. ಇಲ್ಲಿ ಕಂಡೀಷನಲ್ಲಿ ಸಿಟಿನೇ ಇದು. ಇಲ್ಲಿ ಹೋಟೆಲು ಇದೆಲ್ಲ ಸಿಗುತ್ತೆ, ಆಲ್ಟ್ ಹಂಗಿದ್ರೆ ಆಲ್ಟ್ ಆಗ್ಬೋದು. ಪೆಟ್ರೋಲ್ ಬಂಕು ಇಲ್ಲೇನೆ ಲಾಸ್ಟು. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದರು ಸ್ಪಿತಿ ರೈಡ್ ಮಾಡಿ ಅಂತ. ಡೆಫಿನೆಟ್ಲಿ ನನಗೆ ಈಗಿನ ಬಜೆಟಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅನ್ನಿಸ್ತಿಲ್ಲ. ಯಾವುದಾದ್ರು ಸ್ಪಾನ್ಸರ್ಶಿಪ್ ಬಂದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ಸ್ಪಿತಿ ಮಾಡಬೇಕು ಅಂತಿದ್ದೀನಿ. ಸ್ಪಿತಿ ಮಾಡಿ ತುಂಬ ಟೈಮ್ ಆಯಿತು, ಅದನ್ನು ಸ್ಪಿತಿ ರೈಡ್ ಮಾಡಬೇಕು ಅಂತಿದ್ದೀನಿ. ಅದೇ ಈಗಿನ ಇದರಲ್ಲಿ ಬಜೆಟಲ್ಲಿ ನನಗೆ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇಷ್ಟೊತ್ತು ಉರುಳಿಸ್ಕೊಂಡು ಬರ್ತಾಯಿದ್ದ, ಯಾವಾಗ ಚಿಕ್ಕ ಗಾಡಿ ನುಗ್ತೈತೆ ಅಂತ ಗೊತ್ತಾಯ್ತು. ಅವ್ನು ಸ್ಪೀಡ್ ಮಾಡ್ತಾವನ್ನ, ಈಗ ನೋಡಿ ಈಗ ಸ್ಲೋ ಮಾಡ್ದ. 90 ಇದೆ ಗೈಸ್. ನ್ಯೋಮಾ ಸಿಟಿ ಲಾಸ್ಟ್ ಪೆಟ್ರೋಲ್ ಬಂಕ್ ಇಲ್ಲೇನೆ. ಪೆಟ್ರೋಲ್ ಹಾಕಿಸ್ಕೊಂಡು ಪೆಟ್ರೋಲ್ ಫಿಲ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿಂದ. ಅಂದರೆ ಕ್ಯಾನಲ್ಲಿ ಏನಾದರೂ ಕ್ಯಾರಿ ಮಾಡೋಂಗಿದ್ರೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಆರ್ಮಿ ಆಕ್ಟಿವಿಟಿ ಇದೆ. ಇನ್ನು ಮುಂದೆ ಹೋದರೆ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಇದೆಯೋ ನೋಡ್ಕೊಬಿಡ್ತೀನಿ. ನೆಟ್ವರ್ಕ್ ಇದ್ದರೆ ಮನೆಗೊಂದು ಕಾಲ್ ಮಾಡಿ ಹೇಳಿ,
ಇದು ಮಾಡ್ತೀನಿ. ಓಕೆ, ಇಲ್ಲಿ ಉಪಭಾಸ್ ಜೊತೆಗೆ ಇಲ್ಲಿದ್ದೀನಿ. ಸುಲ್ತಾನ್ ಜೊತೆಗೆ ಉಪಭಾಸ್ ಜೊತೆಗೆ ನಾನು ಇಲ್ಲಿದ್ದೀನಿ. ಜಾಗ ನೋಡಿ ಗೈಸ್, ಯಾರು ಇಲ್ಲ, ಒಬ್ಬನೇನೆ, ಯಾರು ಇಲ್ಲ, ಏನೂ ಇಲ್ಲ, ನೆಟ್ವರ್ಕ್ ಇಲ್ಲ, ಏನಿಲ್ಲ ಗೈಸ್, ಇಲ್ಲಿ ನೆಟ್ವರ್ಕು ಇಲ್ಲ. ನಾಳೆ ತನಕ ಹಾಯ್ ಗೈಸ್, ಹಾಯ್ ಹಾಯ್ ಹಾಯ್, ಹಲೋ ಗೈಸ್, ಈಗ ತಲುಪಾಯ್ತು ಆನ್ಲೈನ್. ಹಾಂ, ಏನು ಹೇಳಿ ಬ್ರೋ, ಏನು ಮಾತಾಡಬೇಕು, ಏನು ಹೇಳಿ ಬ್ರೋ. ಓ, ಇಲ್ಲಿ ಕನ್ನಡ ಗೊತ್ತು, ಕೇರಳದವರು, ಹೌದು, ಕಾಶ್ಮೀರಿ ಸೆಟಲ್ಡ್, ಕನ್ನಡ ಚೆನ್ನಾಗಿ ಗೊತ್ತು, ಏನು ಬೆಂಗ್ಳೂರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರ ಅಂತ. ಹೌದು. ಹಾಂ, ಓಕೆ, ಗೊತ್ತಾಯ್ತು. ಈಗ ಇದ್ದೀವಿ ಇಲ್ಲಿ ಒಂದು ಆರ್ಮಿ ಕೆಫೆ, ಇದು ಬಂದು ಆರ್ಮಿ ಕೆಫೆ. ಇದು ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು, ಇಲ್ಲಿ ಬರಬೇಕು ಬರಬೇಕಲ್ವಾ. ಇಂಡಿಯಾದಲ್ಲಿ ನಾವು ಇದ್ರಿಯ ಹುಟ್ಟಿದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಯಾಕಂತೆ ಇದು ವರ್ಲ್ಡ್ ಹೈಯೆಸ್ಟ್ ಪೀಕ್, ಓಕೆ, ಮೊದಲೇ ಅದು ಕರ್ದುಂಗ್ಲ ಆಗಿತ್ತು, ಇವಾಗ ಪಬ್ಲಿಕ್ ಲಾ, ಅದಕ್ಕೋಸ್ಕರ ಬರಬೇಕೇ ಬೇಕು, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಖಂಡಿತ. ನಾನು ಹೇಗಿದ್ದೀನಿ, ಲೋ ಇಲ್ಲಿ ಅಪ್ಪು ಬಾಸ್ ಜೊತೆಗೆ ಉಮ್ಲಿಂಗ್ಲಾ ತಲುಪಿದ್ದೀನಿ ಗೈಸ್. ಉಮ್ಲಿಂಗ್ಲಾ ತಲುಪಿಲ್ಲ, ಉಮ್ಲಿಂಗ್ಲಾ ನಾಳೆ ತಲುಪ್ತೀವಿ. ಇದು ಬಂದು ಆನ್ಲೈನಲ್ಲಿ ಇದ್ದೀವಿ. ಈಗ ಗಾಡಿ ನೋಡಿ, ಇಲ್ಲಿ ಅವ್ರ ಗಾಡಿಗಳಿದು. ಈಗ ಕನ್ನಡದಲ್ಲಿ ಮಾತಾಡಿದವರು, ಅವರು ಕೇರಳದವರು, ಬಟ್ ಬ್ಯಾಂಗ್ಳೂರ್ನೆಲ್ಲ ಇದ್ದು ಕನ್ನಡ ಕಲ್ತಿರಂಥವ್ರು. ಈಗ ಫ್ರೀ ವೈಫೈ ಇನ್ಸೈಡ್, ತುಂಬ ಒಂದು ಬ್ಯೂಟಿಫುಲ್ ಕೈಸಾ ಫೀಲ್ ಆಯ್ತು ಸರ್ವೇಶ್, ಫೀಲ್ ಕೈಸಾ, ನೋ ನೆಟ್ವರ್ಕ್, ನಥಿಂಗ್ 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 ಟೆನ್ಷನ್, ಸ್ಕೈ, ಇವತ್ತು ನೈಟ್ ಸ್ಕೈದು ಒಂದು ಒಳ್ಳೆ ವ್ಯೂ ಸಿಗುತ್ತೆ, ಅದಕ್ಕೋಸ್ಕರ ನೋಡಿ ಅಲ್ಲಿ ಚಂದ್ರ ಬಂದಾಗಿದೆ, ಆಗ್ಲೇನೆ ಕಾಣಿಸ್ತಾ ಇದೆಯಾ, ಅಯ್ಯೋ ನೋಡಿ ಅಲ್ಲಿ ಚಂದ್ರ ಬಂದಾಗಿದೆ ಆಲ್ರೆಡಿ. ಹಾಂ, ಟಿಪಿ ರೈಡ್ಸ್, ಒಳ್ಳೆ ಒಂದು ಪ್ರೌಡ್ ಮೂಮೆಂಟಲ್ಲಿ ಇದ್ದೀನಿ, ಈಗಲ್ಲ ಇನ್ನು ನಾಳೆ. ಇದು ಬಂದು ನಮ್ಮ ಒಂದು ಇಂಡಿಯನ್ ಆರ್ಮಿದು ಒಂದು ಕೆಫೆ, ಇಲ್ಲಿ ಬರುವಾಗ ನಮಗೆ ಒಂದು ಆ ಫೀಲೇ ಬೇರೆ, ತುಂಬ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಓಕೆ, ಇದು ಒಳಗಡೆ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಯಾಕೆಂದರೆ ಆರ್ಮಿದು ಅಂದಮೇಲೆ ನಾನು ಹೇಳಿದ್ದೆ ವೀಡಿಯೋದಲ್ಲಿ ಆರ್ಮಿದ್ರಲ್ಲಿ. ಹಾಂ ಬ್ರೋ, ಕಾಫಿ. ಇದು ಆರ್ಮಿ ಕ್ಯಾಂಪ್, ಆರ್ಮಿ ಕ್ಯಾಂಪದ ಒಂದು ಹೆಸರು ಅದು, ಮಿಲ್ಕಿ ವೇ ಕೆಫೆಟೇರಿಯಾ, ಇನಾಗ್ರೇಟೆಡ್ ಬೈ ಮೇಜರ್ ಜನರಲ್ ವಿ ಹರಿ ಹರನ್ ಎಸ್ ಎಸ್ ಎಂ, ಇವರು ಓಪನ್ ಮಾಡಿದ್ದಂತ ಒಂದು ಕೆಫೆಟೇರಿಯಾ, ಆರ್ಮಿ ಕ್ಯಾಂಟೀನ್ ಅಂತ ಹೇಳ್ತಾರೆ. ಗೈಸ್, ಹೆಚ್ಚು ಕಮ್ಮಿ ಏಳುವರೆ ಆಯಿತು ನೋಡಿ, ಈಗ ಹೇಗಿದೆ, ಏಳುವರೆ ಆದರೂ ಈ ಬೆಳಕು ಕಾಣಿಸ್ತಾ ಇದೆ ಇಲ್ಲಿ, ನಮ್ಮಲ್ಲೆಲ್ಲ ಕತ್ಲೆ, ಇಲ್ಲಿ ನೋಡಿದ್ರೆ ಬೆಳಕು. ಇಲ್ಲಿ ಈಗ ನಾವು ಚಂದ್ರನ ನೋಡ್ತಾ ಇದೀವಿ, ಬೆಳ್ಳತುಳ್ಳಿ ಉಂಡು, ಒಂದು ನೀರ್ದು ಡ್ರಾಪ್ ಕಂಡಂಗೆ ಕಾಣಿಸ್ತಾ ಇದೆ ಅದ್ರ ಮೇಲ್ಗಡೆ. ಇದು ಅದೊಂದು ಬಯೋಸ್ಕೋಪ್, ಕ್ಯಾಬಲ್ ತೆ ಬಯಸ್ಕೋ, ಕ್ಯಾಬಲ್ ತೆ ಇಸ್ಕೋ, ಟೆಲಿಸ್ಕೋಪ್, ಟೆಲಿಸ್ಕೋಪ್, ರಿಫ್ಲೆಕ್ಷನ್ ಟೆಲಿಸ್ಕೋಪ್, ಕೋಸ ರಿಫ್ಲೆಕ್ಷನ್, ರಿಫ್ಲೆಕ್ಷನ್ ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ಓಕೆ 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 ಓಕೆ, ಈಗ ನೋಡ್ತೀನಿ, ಟ್ರೈ ಮಾಡ್ತೀನಿ, ಅಥವಾ ಕ್ಯಾಮ್ರಾದಲ್ಲಿ ಸಿಕ್ಕಿದ್ರೆ ನಾನು ಅದನ್ನ ವಿಡಿಯೋ ಹಾಕಿರ್ತೀನಿ. ಒಂದು ಚಂದ್ರಂದು ಅರ್ಧ ಚಂದ್ರನ್ ವಿಡಿಯೋ ಇವಾಗ ಹಾಕಕ್ ಟ್ರೈ ಮಾಡ್ತೀನಿ, ನೋಡೋಣ, ಸಿಕ್ಕಿದ್ರೆ ಹಾಕೊಡ್ತೀನಿ, ಬನ್ನಿ ಗೈಸ್. ಇದೀಗ ನೋಡ್ತಾ ಇದೀರ ನೀವು, ಇದು
ಇದು ಅರ್ಧ ಚಂದ್ರ ಕಾಣ್ತಾ ಇರೋದು, ಇವತ್ತಿರೋದು ಅರ್ಧ ಚಂದ್ರ, ಅದರಿಂದ ಅರ್ಧ ಚಂದ್ರ ಕಾಣಿಸ್ತಾ ಇದೆ. ಸೂಪರ್ ಇದು ರಿಯಲ್ ಆಗಿ ಏನಾಯ್ತು ಅದೇ ಇದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಟೆಲಿಸ್ಕೋಪ್ ಅಲ್ಲಿ ಹೇಗೆ ನಾವು ಈಗ ನೋಡುವಾಗ ಕಾಣಿಸ್ತು ಅದೇ ತರ ಇದೆ. ಏನ ಬೈ ಟೆಲಿಸ್ಕೋಪ್ ಮೇಲೆ ದೇಖ್ತಿ ಹೋಗ್ತಿ ಸೇಮ್ ದಿಕ್ತಾನ.